ಹಾಯ್, ಎಲ್ರಿಗೂ ನಮಸ್ಕಾರ. ಕನ್ನಡ ಕಲ್ಪವೃಕ್ಷ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಎಲ್ರಿಗೂ ಉಪಯೋಗ ಆಗೋದು, ಎಲ್ರಿಗೂ ಯೂಸ್ ಮಾಡ್ಕೋಬೋದು, ಕೈ ಉಣುಕಿರೋದೇ ಆಗಲಿ, ಕಾಲು ಉಣ್ಕ ಇರೋದೇ ಆಗಲಿ, ಸೊಂಟ ಉಣುಕಿರೋದೇ ಆಗಲಿ, ಬಾಡೀಲಿ ಯಾವ ಪಾರ್ಟ್ಸು ಉಣುಕಿರೋದೇ ಆಗಲಿ, ನಾವು ಭಟ್ರಳ್ಳಿಗೆ ಹೋಗ್ತೀವಿ, ಅದೇ ಥರ ಇಲ್ಲೇ ಎಣ್ಣೆ ಮೈಲಿ ಹತ್ರನೇ ಇದೆ, ಎಷ್ಟೋ ಜನ ಗೊತ್ತಿಲ್ಲ. ಇಲ್ಲಿಗೆ ಬಂದವ್ರಿಗೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೂ ಕೈ ನೋವಾಗಿತ್ತು, ಇಲ್ಲಿಗೆ ಬಂದಮೇಲೆ ಕಡಿಮೆ ಆಯಿತು. ಪಟ್ಟಾಕಿಸ್ಕೊಂಡು ಹೋದ್ಮೇಲೆ ಕಾಯಿನೆಲ್ಲ ಹಾಕ್ತಾರೆ. ಅಂಥದ್ದೇ ಒಂದು ಜಾಗನ ನಿಮಗೆ ತೋರಿಸೋಣ ಅಂತ ಹೊರಟಿದ್ದೀವಿ. ಒಳಗಡೆ ಹೋಗೋಣ, ಇನ್ನು ತಿಳ್ಕೊಳ್ಳೋಣ, ಹೆಚ್ಚು ವಿಷಯ ತಿಳ್ಕೊಳ್ಳೋಣ, ಬನ್ನಿ. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಉಪಯೋಗ ಆಗುತ್ತೆ, ಎಂಡೋರ್ಗೂ ನೋಡಿ ಸ್ಕಿಪ್ ಮಾಡಿದೆ. ಈ ಅಡ್ರೆಸ್ ಬಂದು ಎಂಟನೇ ಮೈಲಿಯಿಂದ ಒಳಗಡೆ ಬಂದರೆ ಹೆಸರುಘಟ್ಟಗೆ ಹೋಗೋ ರೋಡಲ್ಲಿ ಭುವನೇಶ್ವರಿ ನಗರದಲ್ಲಿ ಈ ಅಡ್ರೆಸ್ ಇರೋದು. ಒಳಗಡೆ ಹೋಗಿ ಇವಾಗ ನೋಡೋಣ. ಏನಾಗಿತ್ತು ಇವ್ರಿಗೆ? ಅಲ್ಲ, ಕಾಲು ಏನು ಫ್ರ್ಯಾಕ್ಚರ್ ಆಗಿದ್ಯಾ? ಏನಾಗಿದೆ? ಲೈಟ್ ಫ್ರ್ಯಾಕ್ಚರ್ ಆಗಿದೆ. ಮೊಟ್ಟೆ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ತಿನ್ಬಾರ್ದು, ಮೆಕ್ಕೆ ಎಲ್ಲ ತಿನ್ಕ. ಮಟನ್ ತಿನ್ನಂಗಿದ್ರೆ ಮೇಕೆ ಮಟನ್, ಮೇಕೆ ಕಾಲು ಸೊಪ್ಪು ಕುಡಿ. ಸರಿ, ಶೈಲಿ ಒಜ್ಜು ಕೊಬ್ಬರಿ ಬೆಲ್ಲ ತಿನ್ನು, ಗುಳೆ ಗುಳೆದು. ಕವರ್ ಕಟ್ಟಿ. ಏನಾಗಿತ್ತು ಸರ್ ಕಾಲು? ಕಾರ್ ಅವನು ಆಪೋಸಿಟ್ ಇಂದ ಬಂದು ಗುದ್ಕೊಂಡಂಗೆ. ಕಾರ್ ಆಕ್ಸಿಡೆಂಟ್ ಆಗಿತ್ತು. ಯಾವಾಗ? ನಿನ್ನೆ ನೈಟ್. ನಿನ್ನೆ ನೈಟಾ? ಇಲ್ಲಿ ತಕ್ಷಣನೇ ಇಲ್ಲಿಗೆ ಬಂದ್ರಿ? ತಕ್ಷಣನೇ ಬೆಳಗ್ಗೆ ಓಪನ್ ಆಗಿದ ತಕ್ಷಣ ಬಂದು ಮಾಡಿಸ್ಕೊ. ಏನು ಫ್ರ್ಯಾಕ್ಚರ್ ಆಗಿದೆಯಾ? ಲೈಟ್ ಮೂಳೆ ಜರುಗಿದೆ. ಮೂಳೆ ಜರುಗಿದೆ. ಇಲ್ಲಿ ಹಾಕಿಸ್ಕೊಂಡ್ರೆ ಪರವಾಗಿಲ್ವಾ? ವಾಸಿ ಆಗಿದೆ. ನಮಗೆ ಬೇರೆಯವ್ರು ರೆಫರ್ ಮಾಡಿದಕ್ಕೇನೆ ನಾವು. ಒಬ್ರಿಗಾಗಿತ್ತು, ಬರೀ ಮೂರೇ ಪಟ್ಟಲ್ಲೇ ಕಾಲು ಸರಿ ಹೋಗಿ ಇವಾಗ ಆರಾಮಾಗಿದ್ದಾರೆ. ಹೌದಾ? ಅದಕ್ಕೇನೆ ನಾನು ಇವಾಗ ಇಲ್ಲಿಗೆ ಬಂದು ಹಾಕ್ಸ್ಕೊಂಡೆ. ಅಂದರೆ ಇದಕ್ಕೆಲ್ಲ ಎಂಟಗನಹಳ್ಳಿ ಮತ್ತು ಇದು ಭಟ್ರಳ್ಳಿ ಅಲ್ಲಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಅದು ಹೋಗೋರು ನಿಯರ್ ಆದರೆ ಇಲ್ಲೇ ಬರ್ಬೋದು. ಹೌದು, ಅಂದರೆ ಪರವಾಗಿಲ್ಲ ಅನಿಸುತ್ತಾ ನಿಮಗೆ? ಪರವಾಗಿಲ್ಲ. ಎಷ್ಟು ದಿವಸ ಬರಕ್ಕೆ ಹೇಳಿದ್ದಾರೆ? 6 ವಾರ ಬರಕ್ಕೆ. 6 ವಾರ. ನಿಮ್ಮ ಹೆಸರು? ಸುನೀಲ್ ಅಂತ. ಏನಾಗಿತ್ತು ನಿಮಗೆ? ಮೇಡಮ್, ನಿಮಗೆ ಸ್ಲಿಪ್ ಆಗಿ ಮಡಿ ಮೇಲೆ ಬಿದ್ದೋಗ್ಬಿಟ್ಟಿದೆ. ಮಡಿ ಮೇಲೆ ಸ್ಟೇರ್ ಕೇಸ್ ಉಳ್ಕಂಡಾಯ್ತು. ಆಮೇಲೆ ನಡೆಯಕ್ಕಾಗಲಿಲ್ಲ. ತಕ್ಷಣ ಇಲ್ಲಿಗೆ ಬಂದ? ತಕ್ಷಣ ಇಲ್ಲ, ಎಲ್ಲಿ ಬೇರೆ ಕಡೆ ಎಲ್ಲೂ ಟ್ರೀಟ್ಮೆಂಟ್ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ ಡೈರೆಕ್ಟ್. ಆಮೇಲೆ ಇಲ್ಲಿ ಯಾರೋ ಹಿಂಗೆ ಸಜೆಸ್ಟ್ ಮಾಡ್ತಾರೆ. ಏನದು ಎಕ್ಸ್ರೇ? ಇದು ಅದೇ ಎಕ್ಸ್ರೇ. ಇದು ಬೋನ್ಸ್ ಇದೆಯಲ್ಲ ರೈಟ್ ಸೈಡ್, ಒಂದು ಬೋನ್ಸ್ ಬರ್ತದೆ ದಪ್ಪ ಅದು, ಅದಕ್ಕೆ ಸಣ್ಣ ಆ ಸಣ್ಣ ಬಂದು ಕ್ರ್ಯಾಕ್ ಆಗ್ಬಿಟ್ಟಿದೆ. ಕ್ರ್ಯಾಕ್ ಆಗಿದೆ. ಓಕೆ ಓಕೆ. ಸೊ ಅದಕ್ಕೆ ಪಟ್ಟಾಕಿದ್ದಾರೆ. ಪಟ್ಟಾಕಿದ್ದಾರೆ. ಇನ್ನು ಎಷ್ಟು ದಿವಸ ಬರಕ್ಕೆ ಹೇಳಿದ್ದಾರೆ? ವಾರಕ್ಕೆ ಒಂದ್ಸತಿ ಬರಕ್ಕೆ ಹೇಳಿದ್ದಾರೆ. ಸೊ ಅಂದ್ರೆ 6 ವಾರ ಬರ್ಬೇಕು. 6 ವಾರ. ಅಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ? ಇವಾಗ ಫೀಲ್ ಕರೆಕ್ಟ್ ಆಗಿದೆ, ಯಾಕೆಂದ್ರೆ ಅದು ಮುಳುಗಿತ್ತಲ್ಲ. ಸ್ವಲ್ಪ ಪರವಾಗಿಲ್ಲ. ಸೊ ಅದೆಲ್ಲ ಸ್ಟ್ರಕ್ಚರ್ ಎಲ್ಲ ಮಾಡಿ ಸ್ವಲ್ಪ ಫ್ರೀ ಆಗಿದೆ. ಸೊ ಬೆಟರ್ ಅಂತ ಅನಿಸ್ತಾ ಇದೆ. ಬೆಟರ್ ಅನಿಸ್ತು. ಸೊ ಅದನ್ನ ನಾನು ಮೂಳೆ ಫ್ರ್ಯಾಕ್ಚರ್ ಆಗಿದೆ, ಮುಳುಗಿದ್ರೆ ನೋವು ಜಾಸ್ತಿ ಆಗುತ್ತೆ. ಮೂಳೆ ಫ್ರ್ಯಾಕ್ಚರ್ ಬರೀ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಾರ ಬಂದ್ರೆ ಮಾಡ್ತಾ ನೋಡ್ಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಜನ ಕಾಲು ಉಣುಕಿಸ್ಕೊಂಡಿರೋರು, ಮಾಡಿ ಮೇಲಿಂದ ಬಿದ್ದಿರೋದು, ಕಾರ್ ಆಕ್ಸಿಡೆಂಟ್ ಆಗಿರೋರು, ಸುಮಾರು ಜನ ಹಿಂಗೆ ಬರ್ತಾನೆ ಇರ್ತಾರೆ. ಇಲ್ಲಿಗೆ ಬಂದರೆ ತಕ್ಷಣ ಎಲ್ಲೂ ಟ್ರೀಟ್ಮೆಂಟ್ ತೊಗೋಬಾರ್ದು, ಸೀದಾ ಇಲ್ಲಿಗೆ ಬಂದರೆ ಎಂಟುಗಾನ ಭಟ್ರಳ್ಳಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಬಂದು ನೀವು ಟ್ರೀಟ್ಮೆಂಟ್ ತೊಗೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನಾವು ನೋಡಿರೋದ್ರಿಂದ ನಿಮಗೆ ತಿಳಿಸ್ತಾ ಇರೋದು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.